ಸೆಲೆಕ್ಷನ್ ಆಫ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್. ಸೊ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಯಾವ್ಯಾವ ಫ್ಯಾಕ್ಟರ್ಗಳು ಮೇಜರ್ ರೋಲ್ನ ಪ್ಲೇ ಮಾಡ್ತಾ ಹೋಗುತ್ತೆ ಅಂದರೆ, ದ ಫಸ್ಟ್ ಒನ್ ಈಸ್ ಎಕಾನಮಿ ಆರ್ ಎಕಾನಾಮಿಕ್ ಫ್ಯಾಕ್ಟರ್. ಸೊ ಒಂದು ಕಂಪ್ನಿದು ಏನು ಫಿನಾನ್ಷಿಯಲ್ ಕಂಡೀಷನ್ನು, ಅದೇ ಏನು ಮೇಯ್ನಾಗಿ ನಿಮಗೆ ಡಿಸೈಡ್ ಮಾಡೋದು ವೆದರ್ ಏನು ನಾವು ಓನ್ ಮಾಡ್ಬೋದಾ ಅಥವಾ ಏನು ಇಲ್ಲ ಅಂದರೆ ಬರೀ ರೆಂಟ್ ಮಾಡೋಕ್ಕೆ ಅಷ್ಟೇ ನಾನು ನಮ್ಮ ಕೈಲಿ ಶಕ್ತಿ ಇರೋದು ಅಂತ ನೋಡ್ತಾ ಹೋಗ್ತೀವಿ. ನಾವೆಲ್ಲ ಸ್ಟೇಬಲ್ ಆಗಿದ್ದೀವಿ ಅದನ್ನು ಓನ್ ಮಾಡ್ಬೋದು ಅಂದಾಗ ಆಬ್ವಿಯಸ್ಲಿ ವಿ ಆರ್ ಗೋಯಿಂಗ್ ಟು ಓನ್ ಎ ಪರ್ಟಿಕ್ಯುಲರ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್. ಆ್ಯಂಡ್ ಅದು ಒನ್ ಮೋರ್ ಥಿಂಗ್ ಈಸ್ ಫ್ಯಾಕ್ಟರ್ಸ್ ವಾಟ್ ಟು ಸೇ ರಿಗಾರ್ಡಿಂಗ್ ದಿ ಕನ್ಸ್ಟ್ರಕ್ಷನ್ ಕಂಪ್ನೀಸ್ ಅಂದರೆ ಸ್ಪೆಸಿಫಿಕ್ ಟು ಎ ಪರ್ಟಿಕ್ಯುಲರ್ ಕಂಪನಿ. ಈಗ ಒಂದು ಕಂಪನಿ ಇಟ್ ಗಾಟ್ ಎನ್ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಅಂತ ಅಂದಾಗ ನಾವೀಗ ಯಾವುದೋ ಒಂದು ಎಕ್ವಿಪ್ಮೆಂಟ್ನ ಓನ್ ಮಾಡ್ತಾ ಹೋಗ್ಬೋದು, ಇಲ್ಲ ಬರೀ ಅದೇ 3 ತಿಂಗಳು ಕೆಲಸ ಅಷ್ಟೇ ಇರೋದು, 3 ಮಂತ್ಸ್ ಆದಮೇಲೆ ನಮಗೆ ಏನು ವರ್ಕ್ ಇನ್ ಹ್ಯಾಂಡ್ ಇಲ್ಲ ಅಂದಾಗ ಆಬ್ವಿಯಸ್ಲಿ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಇಟ್ಸ್ ನಾಟ್ ಎ ಗುಡ್ ಐಡಿಯಾ. ಅಥವಾ ಯಾವುದೋ 1 ತಿಂಗಳು ಕೆಲಸ ಇರುತ್ತೆ. ಸೊ ನಿಮಗೇನು ಲಾಂಗ್ ಟರ್ಮ್ಗೆ ಅದು ಯೂಸ್ ಆಗುತ್ತೆ ಅಂದಾಗ ಇಟ್ಸ್ ಬೆಟರ್ ಟು ಓನ್ ದ್ಯಾನ್ ರೆಂಟ್. ಸೊ ದೇರ್ ಆರ್ ಸೆವರಲ್ ಇಂಟ್ರೆನ್ಸಿಕ್ ವಾಟ್ ಟು ಸೇ ಕಂಡೀಷನ್ಸ್ ಆರ್ ಸಿಚುಯೇಷನ್ಸ್ ಬೇಸ್ಡ್ ಆನ್ ದಟ್ ನಾವು ಅದನ್ನು ಓನ್ ಮಾಡ್ತೀವೋ ಅಥವಾ ಹೈರ್ ಮಾಡೋದು ಒಳ್ಳೆಯದು ಅನ್ನೋದು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಫ್ಯಾಕ್ಟರ್ ಸ್ಪೆಸಿಫಿಕ್ ಟು ಜಾಬ್ ಸೈಟ್. ಸೊ ನಾವೆಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಆ ಜಾಬ್ ಸೈಟ್ದು ಕೆಲವು ಏನು ಕನ್ಸ್ಟ್ರೈನ್ಸ್ಗಳಿರುತ್ತೆ. ಸೊ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಹಿಲ್ಲಿ ಟೆರೇನ್ ಇರ್ಬೋದು, ಅಲ್ಲಿಗೆ ನಾವು ಬೇರೆ ಥರದ ಎಕ್ವಿಪ್ಮೆಂಟ್ಗಳನ್ನ ತೊಗೋಬೇಕಾಗುತ್ತೆ. ಪ್ಲೇನ್ ಟೆರೇನ್ ಇದ್ದಾಗಲೇ ಅದೇ ಬೇರೆ ಥರ. ಅಥವಾ ಈಗ ನಾವು ಕೆಲವು ಟೈಮು ಏನು ಈಗ ಏನು ಟೈರ್ ಮೌಂಟೆಡ್ ವೆಹಿಕಲ್ಸ್ಗಳನ್ನ ನಾವು ಪ್ರೊಕ್ಯೂರ್ ಮಾಡ್ಕೋತಾ ಹೋಗ್ತೀವಿ. ಇನ್ನು ಕೆಲವು ಟೈಮ್ ಏನಾಗುತ್ತೆ ಕ್ರಾಲರ್ ಮೌಂಟೆಡ್ನ ನಾವು ತರಿಸ್ಕೋಬೇಕಾಗುತ್ತೆ, ಎಲ್ಲಿ ನಮಗೆ ಟೈರ್ಗಳು ಊದ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಥವಾ ಪಂಕ್ಚರ್ ಆಗೋ ಚಾನ್ಸಸ್ ಇರುತ್ತೆ ಅಂದಾಗ ಎಲ್ಲ ಕ್ರಾಲರ್ ಮೌಂಟೆಡ್ ಇವುಗಳಿಗೆ ನಾವು ಹೋಗ್ತಾ ಹೋಗ್ತೀವಿ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಜಾಬ್ ಸೈಟ್ ಟು. ಆ್ಯಂಡ್ ದೆನ್ ಅದರ್ ಫ್ಯಾಕ್ಟರ್ ಸ್ಪೆಸಿಫಿಕ್ ಟು ಎಕ್ವಿಪ್ಮೆಂಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಎಕ್ವಿಪ್ಮೆಂಟ್ದು ಸೈಜ್ ಜಾಸ್ತಿ ಆಗ್ತಾ ಆಗ್ತಾ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗ್ತಾ ಹೋಗುತ್ತೆ. ಎಕ್ವಿಪ್ಮೆಂಟ್ದು ಸೈಜ್ ಕಡಿಮೆ ಆಗ್ತಾ, ಫಾರ್ ಎಕ್ಸಾಂಪಲ್ ಇದಕ್ಕೆ ನಾನು ಟ್ರಾನ್ಸಿಟ್ ಮಿಕ್ಸರ್ನ ಎಕ್ಸಾಂಪಲ್ ಕೊಡ್ತೀನಿ. ಏನು ಕಾಂಕ್ರೀಟ್ ಮಿಕ್ಸರ್ ಬರುತ್ತಲ್ಲ, ಏನು ನೀವು ನೋಡ್ತೀರಾ ಡೇ ಟು ಡೇ ಲೈಫಲ್ಲಿ ಹೈವೇಸಲ್ಲಿ ಓಡಾಡ್ತಾ ಇರುತ್ತೆ ಅಥವಾ ಕನ್ಸ್ಟ್ರಕ್ಷನ್ ಸೈಟ್ಸ್ ಹತ್ರ ನೋಡ್ಬೋದು ನೀವು. ಅದರಲ್ಲಿ ಈಗ ಮ್ಯಾನ್ ಕಂಪ್ನಿದೆಲ್ಲ ಯೂಶ್ವಲಿ 9 MQ ಕೆಪ್ಯಾಸಿಟಿ ಇದೆಲ್ಲ ಬರುತ್ತೆ. ಸೊ ಅವುಗಳು ಯೂಶ್ವಲಿ ಮಾಮೂಲಿ ಮಿಕ್ಕಿದ್ದೆಲ್ಲ ಬಂದು ನಿಮಗೆ 6 ಅಥವಾ 7 MQ ಅದನ್ನು ಲೋಡ್ ಮಾಡ್ತಾ ಹೋಗ್ತಾರೆ. 6 MQ ಈಸ್ ಅ ಸ್ಟ್ಯಾಂಡರ್ಡ್ ಒನ್. ಸೊ 6 MQ ಕೆಪ್ಯಾಸಿಟಿ ಇರೋ ಎಕ್ವಿಪ್ಮೆಂಟ್ಗೂ 9 MQ ಇರೋ ಕೆಪ್ಯಾಸಿಟಿ ಇರೋ ಎಕ್ವಿಪ್ಮೆಂಟ್ಗೂ ಆಬ್ವಿಯಸ್ಲಿ ದೇರ್ ವಿಲ್ ಬಿ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ಇನ್ವೆಸ್ಟ್ಮೆಂಟ್ ಆರ್ ಇನ್ ಮನಿ. ಸೊ ಎಕ್ವಿಪ್ಮೆಂಟ್ ಸೈಜ್ ಮೇಲೆ ನಿಮಗೇನು ರಿಕ್ವೈರ್ಮೆಂಟ್ ಮೇಲೆ ಅದು ಕೂಡ ಡಿಸೈಡ್ ಮಾಡ್ತಾ ಹೋಗ್ತೀವಿ. ಈಗ ಇವೊಂದು ಏನು ನಿಮಗೆ ಏನು ರಿಕ್ವೈರ್ಮೆಂಟ್ ಇದ್ರೂ ನಿಮಗೆ ಫಿನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿಲ್ಲ ಅಂದಾಗ ವಿ ಕಾಂಟ್ ಗೋ ಫಾರ್ ಹೈಯರ್ ಎಂಡ್ ಮಾಡಲ್ಸ್ ಆರ್ ಹೈ ಕೆಪ್ಯಾಸಿಟಿ ಮಾಡಲ್ಸ್. ಅದೇ ವೆನ್ ಯು ಆರ್ ಎಕಾನಾಮಿಕಲಿ ಸ್ಟ್ರಾಂಗರ್ ಮತ್ತು ನೀವು ಏನು ರಿಕ್ವೈರ್ಮೆಂಟ್ ಇದೆ ಅಂದಾಗ ಆಬ್ವಿಯಸ್ಲಿ ನಾವು ದೊಡ್ಡ ದೊಡ್ಡ ವೆಹಿಕಲ್ಗಳಿಗೆ ಹೋಗ್ತಾ ಹೋಗ್ಬೋದು. ಆ್ಯಂಡ್ ಪ್ರಾಜೆಕ್ಟ್ ಟೈಮ್ ಲೈನ್ ಕನ್ಸ್ಟ್ರೈಂಟ್. ಸೊ ಪ್ರಾಜೆಕ್ಟ್ ಟೈಮ್ ಲೈನ್ ಎಷ್ಟಿದೆ ಅನ್ನೋದು ಕೂಡ ಇಂಪಾರ್ಟೆಂಟು. ನಾನು ಆವಾಗಲೇ ಹೇಳ್ತಾ ಈಗ 3 ತಿಂಗಳು ಅಷ್ಟೇ ನಿಮಗೆ ಈ ಪ್ರಾಜೆಕ್ಟ್ ಇದೆ ಅಂದಾಗ ಅಷ್ಟಕ್ಕೋಸ್ಕರ ನೀವೊಂದು ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಗಳನ್ನ ತಗೊಳ್ಳೋದು ಇಟ್ಸ್ ನಾಟ್ ಎ ಗುಡ್ ಐಡಿಯಾ. ಅದೇ ನಿಮಗೆ ಪ್ರಾಜೆಕ್ಟ್ಗಳು ವರ್ಷಾನುಗಟ್ಟಲೆ ನಿಮಗೆ ಇದೆ ಅಂದಾಗ ಆಬ್ವಿಯಸ್ಲಿ ಓನ್ ಮಾಡೋದು ಇಟ್ಸ್ ಎ ಬೆಟರ್ ಐಡಿಯಾ. ಸೊ ದ ನೆಕ್ಸ್ಟ್ ಒನ್ ಮೋರ್ ಕನ್ಸಿಡರೇಷನ್ ಅಥವಾ ಮೇಜರ್ ಕ್ರೈಟೀರಿಯಾ ಯಾವುದು ಅಂದರೆ ಲೇಬರ್. ಸೊ ಲೇಬರ್ ಅವೈಲೇಬಿಲಿಟಿ ಇಲ್ಲ ಅಂದಾಗ ಯು ಗಾಟ್ ನೋ ಅದರ್ ಆಪ್ಷನ್, ಯು ನೀಡ್ ಟು ವಾಟ್ ಇಸ್ ಎ ಓನ್ ಆರ್ ಬೈ ಆರ್ ವಾಟ್ ಸಾರಿ ಯು ನೀಡ್ ಟು ಓನ್ ಆರ್ ಹೈರ್ ಎ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್. ಆಬ್ವಿಯಸ್ಲಿ ಈಗ ಮುಂಚೆ ಎಲ್ಲ ಏನಾಗೋದು ಅಂದರೆ ಕಾಂಕ್ರೀಟ್ ಮಿಕ್ಸರ್ ನೀವು ಮನೆಗಳಲ್ಲೂ ನೋಡಿರ್ಬೋದಿತ್ತು. ಮನೆಗಳ ತಾರಸಿ ಹಾಕ್ಬೇಕಾದ್ರೆ ಎಲ್ಲೋ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಒಂದು 50 ಜನ ಕೆಲಸಗಾರಿರೋರು, ಅವ್ರಿಗೆಲ್ಲ ಅಡುಗೆ ಮಾಡಿಸೋರು, ಅವ್ರುಗಳು ಬಂದು ಏನು ದಡ ಬಡ ಅಂತ ಕಾಂಕ್ರೀಟಿಂಗ್ ಮಾಡೋರು. ಈಗ ಅದೆಲ್ಲ ಹೋಯ್ತು, ಕಲ್ಚರ್ ಕಾಂಕ್ರೀಟ್ ಪಂಪ್ ತರ್ತಾರೆ, ಏನೋ ಟ್ರಾನ್ಸಿಟ್ ಮಿಕ್ಸರಲ್ಲಿ RMC ಕಾಂಕ್ರೀಟ್ ತಂದು ಬರೀ ಒಂದು 5 ಜನ ಅಥವಾ 6 ಜನ ಕಂಪ್ಲೀಟ್ RCCನೇ ಮುಗಿಸ್ತಾ ಹೋಗ್ತಾರೆ. ಸೊ ಇದೆಲ್ಲ ಏನಕ್ಕೆ ಈ ಥರ ನಾವು ಇದಕ್ಕೆ ಡಿಪೆಂಡ್ ಆಗ್ತಾ ಹೋಗಿದೆ ಅಂದರೆ ಲೇಬರ್ ಪ್ರಾಬ್ಲಮಿಂದಲೇ. ಸೊ ದ ಲೇಬರ್ ಅವೈಲೇಬಿಲಿಟಿ ಕೂಡ ಏನೋ ನಿಮಗೆ ಡಿಸೈಡ್ ಮಾಡ್ತಾ ಹೋಗುತ್ತೆ ಎಕ್ವಿಪ್ಮೆಂಟ್ಗಳನ್ನ ಯಾವ್ದು ತಗೋತೀರಾ ಮತ್ತು ಎಷ್ಟು ನಂಬರಲ್ಲಿ ನಾವು ಪ್ರೊಕ್ಯೂರ್ ಮಾಡ್ಕೊಬೇಕು ಅನ್ನೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸೇಫ್ಟಿ.
ಇದೇ ಮೇಜರ್ ಕ್ರೈಟೀರಿಯಾ ನಿಮಗೆ. ಯಾವುದೇ ಎಕ್ವಿಪ್ಮೆಂಟ್ ತಗೊಬೇಕಾದ್ರೂ ಅದು ನಿಮಗೆ ಏನು ಸೇಫ್ಟಿನ ಇನ್ಶೂರ್ ಮಾಡಿದೆಯಾ ಅಂತ ನೋಡಬೇಕು. ಈಗ ನಿಮಗೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಬೋದು ಅಂದರೆ ಕಾರ್ಗಳನ್ನೇ ನೋಡ್ಬೋದು. ಈಗ ಮಾರುತಿ ಸುಜುಕಿನ ಒಂದು ಕಂಪ್ನಿನ ನಾವು ಇದಾಗಿ ತಗೊಳ್ಳೋಣ ಎಕ್ಸಾಂಪಲ್ಗೆ. ಆದರೆ ನಿಮಗೆಲ್ಲ ಗೊತ್ತು VD ಡೀಸೆಲ್ ಇಂಜಿನ್ ಅಂದರೆ VDI LDI ZDI ಅಂತ. LDI ಬಂದು ಲೋವರ್ ವರ್ಷನ್ನು, VDI ಬಂದು ಮಿಡಲ್ ವರ್ಷನ್ನು, ZDI ಪ್ಲಸ್ ಎಲ್ಲ ಟಾಪ್ ವರ್ಷನ್ಸ್ಗಳು. ಸೊ ನೀವು ವರ್ಷನ್ನ ಹೈಯರ್ ಆಗ್ತಾ ಆಗ್ತಾ ನಿಮಗೆ ಸೇಫ್ಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏರ್ ಬ್ಯಾಗ್ಸ್ ಕೊಡ್ತಾನೆ, ABS ಕೊಡ್ತಾನೆ, ಮತ್ತು ಇನ್ನೂ ಬೇರೆ ಬೇರೆ ಏನು ಒಟ್ಟು ಸೇ ನಿಮಗೆ ಅಸಿಸ್ಟೆನ್ಸ್ ಸಾಫ್ಟ್ವೇರ್ಗಳಾಗಿರ್ಬೋದು ಅಥವಾ ಏನು ಫೀಚರ್ಸ್ಗಳನ್ನ ಇನ್ಕಾರ್ಪೊರೇಟ್ ಮಾಡ್ತಾ ಹೋಗ್ತಾನೆ. ಸೊ ದೀಸ್ ಆರ್ ಆಲ್ ದಿ ಫ್ಯಾಕ್ಟರ್ಸ್ ವಿಚ್ ಡಿಸೈಡ್ಸ್ ದಿ ಸೆಲೆಕ್ಷನ್ ಆಫ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್. ಆ್ಯಂಡ್ ಮೇಂಟೆನೆನ್ಸ್ ಬಗ್ಗೆ, ಇದ್ರ ಬಗ್ಗೆ ಇನ್ನೊಂದು ಸತಿ ಹೇಳಬೇಕು ಅಂತಂದರೆ, ಇದನ್ನು ನಾವು ಮೂರು ಹಂತದಲ್ಲಿ ಅಥವಾ ಮೂರು ಜನ ಈಗ ಒಂದು ಪರ್ಟಿಕ್ಯುಲರ್ ಇವುಗಳನ್ನ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಅವಾಗಲೇ ಹೇಳಿದಂಗೆ ಮೇಂಟೆನೆನ್ಸ್ ಏನಕ್ಕೆ ಮಾಡಬೇಕು ಅಂದರೆ ನಾವು ಬ್ರೇಕ್ ಡೌನ್ನ ಅವಾಯ್ಡ್ ಮಾಡೋದಕ್ಕೆ. ಆ್ಯಂಡ್ ಬ್ರೇಕ್ ಡೌನ್ ಅವಾಯ್ಡ್ ಮಾಡೋದ್ರ ಜೊತೆಗೆ ನಿಮಗೆ ಸೇಫ್ಟಿ ಇರುತ್ತೆ. ಈಗ ನಿಮ್ಮ ಕಾರ್ ಅಲೈನ್ಮೆಂಟ್ ಮಾಡಿಸಿರ್ತೀರಾ ಅಂತ ಅಂದ್ಕೊಳ್ಳೋಣ, ವೀಲ್ ಬ್ಯಾಲೆನ್ಸಿಂಗ್. ಸೊ ಅವಾಗ ನಿಮಗೆ ಧೈರ್ಯ ಇರುತ್ತೆ, ಓಕೆ ಏನು ಕಾರ್ ಇದು ಆಗಲಿ, ಸ್ಟೇರಿಂಗ್ ಇವುಗಳ ಮೇಲೆ ಆಗಲಿ, ಗ್ರಿಪ್ ಆಗಲಿ, ರೋಡ್ ಗ್ರಿಪ್ಗಳ ಮೇಲೆ, ಮತ್ತು ಹೊಸ ಟೈರ್ಗಳಿದ್ದಾಗ. ಅದೇ ನಿಮಗೆ ಬಾಲ್ ಟೈರು ಮತ್ತು ಏನು ವೀಲ್ ಅಲೈನ್ಮೆಂಟ್ ಆಗಿಲ್ಲ ಅಂದಾಗ ನಿಮಗೇನಾಗುತ್ತೆ, ದೇರ್ ಆರ್ ಚಾನ್ಸಸ್ ಆಫ್ ಆ್ಯಕ್ಸಿಡೆಂಟ್. ಅಥವಾ ಇನ್ನೆಲ್ಲೋ ನೀವು ಒಂದು ಸ್ವಲ್ಪ ಮೈ ಮರೆತರು ಗಾಡಿ ಎಡಕ್ಕೋ ಅಥವಾ ಬಲಕ್ಕೋ ಎಳ್ಕೊಂಡು ಹೋಗಿ ಎಸೆಯೋ ಚಾನ್ಸಸ್ಗಳಿರುತ್ತೆ. ಸೊ ನಿಮಗೆ ಮೇಂಟೆನೆನ್ಸ್ ಎಷ್ಟು ಚೆನ್ನಾಗಿರುತ್ತೋ ನೀವು ಅಷ್ಟು ಸೇಫ್ಟಿ ನಿಮಗೆ ಇದ್ದೇ ಇರುತ್ತೆ. ಆ್ಯಂಡ್ ಮೂರು ಸೆಟ್ ಆಫ್ ಪೀಪಲ್ಗಳು ಇದನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಯಾವುದು ಅಂದರೆ ಮಾಮೂಲಿ ಫಸ್ಟ್ ಒನ್ ಬಂದು ಎಕ್ವಿಪ್ಮೆಂಟಲ್ಲಿ ಕೆಲಸ ಮಾಡೋ ವರ್ಕರು ಅಥವಾ ಎಕ್ವಿಪ್ಮೆಂಟ್ ಯೂಸರ್ಸ್ಗಳನ್ನು ನಿಮಗೆ ಮೇಂಟೈನ್ ಮಾಡ್ತಾ ಇರ್ತಾರೆ. ಸಣ್ಣ ಪುಟ್ಟ ಕ್ಲೀನಿಂಗ್ ವರ್ಕ್ಗಳು ಮಾಡಿಕೊಂಡು, ಮತ್ತು ಇನ್ಯಾವುದಾದ್ರು ಏನೋ ಪ್ರೊಟೆಕ್ಷನು, ಸಣ್ಣ ಪುಟ್ಟ ಲ್ಯೂಬ್ರಿಕೇಟಿಂಗ್ ಇವುಗಳು ಕೆಲಸಗಳು, ಮತ್ತು ಚೆಕ್ ಮಾಡೋದು ಎಕ್ವಿಪ್ಮೆಂಟ್ನ ಏನಾದರೂ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಆ್ಯಂಡ್ ಇದಲ್ಲದೆ ಇನ್ನೊಬ್ಬ ಕ್ಯಾಟಗರಿ ಆಫ್ ಪೀಪಲ್ ಬರ್ತಾರೆ, ರಿಪೇರ್ ಟೀಮ್ ಮತ್ತು ಮೇಂಟೆನೆನ್ಸ್ ಆ್ಯಂಡ್ ರಿಪೇರ್ ಟೀಮ್ ಅಂತ ಇರುತ್ತೆ. ಸೊ ಅವರು ಏನು ಮಾಡ್ತಾರೆ ಅಂತಂದರೆ, ಏನಾದರೂ ಏನೋ ಸಣ್ಣ ಪುಟ್ಟ ರಿಪೇರಿ ಬಂದಾಗ ಅಥವಾ ಏನೋ ಮೇಜರ್ ಯಾರು ಎಕ್ವಿಪ್ಮೆಂಟ್ ಯೂಸರ್ಗಳು ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋಂಥ ಕೇಸಸ್ಗಳನ್ನ ಇವರು ಟಚ್ ಮಾಡ್ತಾ ಹೋಗ್ತಾರೆ. ಸೊ ಈಗ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಕಂಪೋನೆಂಟ್ ಬ್ರೇಕ್ ಡೌನ್ಗಳಾಗಿರ್ಬೋದು, ಅದು ರಿಪ್ಲೇಸ್ಮೆಂಟ್ಗಳು, ಅದನ್ನೆಲ್ಲನೂ ಎಕ್ವಿಪ್ಮೆಂಟ್ ಯೂಸರ್ ಮಾಡೋಕ್ಕಾಗಲ್ಲ. ಸೊ ಅವುಗಳನ್ನ ಇವ್ರು ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಲಾಸ್ಟ್ ಒನ್ ಸ್ಪೆಷಲೈಸ್ ಮೇಂಟೆನೆನ್ಸ್ ಅಂತ ಬರುತ್ತೆ. ಸೊ ಸ್ಪೆಷಲ್ ಮೇಂಟೆನೆನ್ಸ್ ಬಂದು ನಿಮಗೆ ಇದು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಏನೋ ಕಾಂಪ್ಲೆಕ್ಸ್ ಆಗಿರೋ ಒಂದು ಕಾಂಪೊನೆಂಟು ಏನೋ ಒಂದು ಹಾಳಾಯಿತು ಅಂತ ಅಂದ್ಕೊಳ್ಳೋಣ ರಿಪ್ಲೇಸ್, ಅದನ್ನು ಮೇಂಟೆನೆನ್ಸ್ ಆ್ಯಂಡ್ ರಿಪೇರ್ ಟೀಮ್ ಅವ್ರು ಕೂಡ ಮುಟ್ಟೋಕ್ಕಾಗಲ್ಲ. ಅದಕ್ಕೆ ಸ್ಪೆಷಲ್ ಮೇಂಟೆನೆನ್ಸ್ ಟೀಮ್ ಅವ್ರುಗಳೇ ಬೇಕು, ಅಥವಾ ತುಂಬಾ ಎಕ್ಸ್ಪರ್ಟೈಸ್ ಇರೋರೇ ಬಂದು ಅದನ್ನು ಆಪ್ರೇಟ್ ಮಾಡಬೇಕು ಅಥವಾ ಟಚ್ ಮಾಡಬೇಕು. ಸೊ ಇವರು ಮೂರು ಜನ ನಿಮಗೆ ಒಂದು ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಮೇಂಟೆನೆನ್ಸಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಮೇಂಟೆನೆನ್ಸನ್ನ ನಾವು ಸ್ಕೆಡ್ಯೂಲ್ ಮಾಡ್ತಾ ಹೋಗ್ತೀವಿ ಅಂದರೆ ಮೂರು ತಿಂಗ್ಳಿಗೆ ಒಂದ್ಸತಿ ಏನೋ ಪಿರಿಯಾಡಿಕ್ ಮೇಂಟೆನೆನ್ಸ್ ಅಂತ, ಅದಾದಮೇಲೆ ಸ್ಪೆಷಲ್ ಮೇಂಟೆನೆನ್ಸ್ ಯಾವಾಗಲಾದ್ರೂ ಬ್ರೇಕ್ ಡೌನ್ ಆದರೆ ಅಥವಾ ಏನಾದರೂ ಎಮರ್ಜೆನ್ಸಿ ಬಂದರೆ, ಆ್ಯಂಡ್ ರೆಗ್ಯುಲರ್ ಮೇಂಟೆನೆನ್ಸು. ಈ ಥರ ನಾವು ಸ್ಕೆಡ್ಯೂಲ್ ಮಾಡಿ ಮಾಡಿ ನಾವು ಒಂದು ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ನ ಒಳ್ಳೆ ಕಂಡೀಷನಲ್ಲಿರೋಂಗೆ ನೋಡ್ಕೋತಾ ಹೋಗ್ತೀವಿ. ಥ್ಯಾಂಕ್ ಯು.